ನಮಸ್ಕಾರ ಎಲ್ಲರಿಗೂ ಕುಕ್ ಕುಕ್ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಕಾಳಿನ ಚಟ್ನಿ ಇದು ಮೇನ್ ಹೆಣ್ಮಕ್ಳಿಗೆ ಬೆನ್ನು ನೋವಿಗೆ ಒಳ್ಳೆಯ ರಾಮಭಾನ ಅಂತ ಹೇಳ್ಬೋದು ಬಾಣಂತನದಲ್ಲಿ ಅಂತೂ ಹೆಚ್ಚಾಗಿ ಇದನ್ನ ಕೊಡ್ತಾರ್ರಿ ಮೆಂತೆಯಿಂದ ಮಾಡಿರಂತ ಚಟ್ನಿನ ನ ಕೊಡ್ತಾರು ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಮಕ್ಕಳ ಈ ಬೆನ್ನು ನೋವು ಅನ್ನೋದು ಕಾಣಿಸೋದು ಸೊ ಹಾಗಾಗಿ ಪ್ರತಿನಿತ್ಯ ನಮ್ಮ ಊಟದ ಜೊತೆ ಈ ಚಟ್ನಿನ ನಾವು ಸೇವಿಸ್ತಾ ಬಂದ್ರೆ ಖಂಡಿತ ಬೆನ್ನು ನೋವಿಂದ ದೂರ ಇರಬಹುದು ಬರ್ರಿ ಹಂಗಾದ್ರ ಈ ಕಾಳಿನ ಚಟ್ನಿ ಹೆಂಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಿಸಿಯಾಗಿರುವಂಥ ಪ್ಯಾನ್ ಗೆ ಮೂರ್ ಚಮಚ ಆದಷ್ಟು ಮೆಂತೆಕಾಳನ್ನ ಸಣ್ಣ ಉರಿ ಇಟ್ಕೊಂಡು ಮೆಂತ್ಯನ ರೀ ಜಾಸ್ತಿ ಉರಿ ಇಟ್ಕೊಂಬಿಟ್ರೆ ಹೊತ್ತು ಬಿಡ್ತಾವ ಬೇಗ ಸೊ ಚಂದಗೆ ಒಂದು ಒಳ್ಳೆಯ ಘಮ ಬರೋವರೆಗೂ ಕಾಳನ್ನು ಹುರ್ಕೋಬೇಕಾಗ್ತತಿ ಶುಗರ್ ಇರೋರು ಪ್ರತಿನಿತ್ಯ ಈ ಮೆಂತ್ಯ ಚಟ್ನಿನ ತಿಂತಾ ಬಂದ್ರೆ ಶುಗರ್ ಕೂಡ ಕಂಟ್ರೋಲಾಗಿ ಬರ್ತೈತ್ರಿ ಜೊತೆಗೆ ಕೂದಲು ಉದುರ್ತಾ ಇರ್ತಾವಲ್ಲ ಅಂಥವ್ರಿಗೂ ಮೆಂತ್ಯ ಕಾಳಿನ ಚಟ್ನಿ ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕಿಂತ ಇನ್ನು ಜಾಸ್ತಿ ಹುರ್ಕೊಳ್ಳೋದು ಬೇಡ ಇನ್ನು ಹೊತ್ತು ಬಿಡ್ತಾವು ಅದರ ಘಮನೂ ಹೋಗಿಬಿಡ್ತತಿ ಅದಾದಮೇಲೆ ನೋಡಿರಿ ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳತ್ತೈತಿ ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ತೆಗ್ದಿಲ್ಲ ನೀವೇನಾದರೂ ಹೈಬ್ರಿಡ್ ಬೆಳ್ಳುಳ್ಳಿ ಯೂಸ್ ಮಾಡಕ್ಕತ್ತಿದ್ರೆ ಸಿಪ್ಪೆ ತೆಗಿಲೇಬೇಕಾಗ್ತತಿ ಬೆಳ್ಳುಳ್ಳಿ ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋರಿ ಬಾಣಂತನದೊಳಗಂತೂ ಹೆಚ್ಚಾಗಿ ಬೆಳ್ಳುಳ್ಳಿನ ಕೊಡ್ತಾರೋ ಸೊ ಲೈಟಾಗಿ ಹುರ್ಕೋಬೇಕು ಭಾಳ ಏನು ಹುರ್ಕೊಬೇಡ್ರಿ ಹೊತ್ತೋವರೆಗೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಾಳು ಅಗದಿ ಭಾಳ ಚಲೋ ರೀ ರಾತ್ರಿ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚಾದಷ್ಟು ಮೆಂತ್ಯಕಾಳನ್ನು ಸೇರಿಸ್ರಿ ಬೆಳಿಗ್ಗೆ ಖಾಲಿ ಹೊಟ್ಟಾಗ ನೀರು ಕುಡೋದು ಆ ಬೀಜ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಅಂತೂ ಭಾಳ ಬೇಗ ಆಗ್ತೈತಿ ಈಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಕರಿಬೇವ್ನ ತೊಗೊಂಡತಿ ಕರಿಬೆ ಒಳಗೆ ಐರನ್ ಕಂಟೆಂಟ್ ಭಾಳ ಇರ್ತದೆ ರೀ ಅದು ಕೂಡ ನಮ್ಮ ಕೂದಲಿಗೆ ಆಗಲಿ ನಮ್ಮ ಆಗಲಿ ಭಾಳ ಚಲೋ ಇದೂ ಲೈಟಾಗಿ ಅದರೊಳಗಿರುವಂತಹ ನೀರಿನ ಅಂಶ ಹೋಗೋವರೆಗೂ ಚೆಂದಾಗೆ ಹೊರ್ಕೋಬೇಕಾಗ್ತತಿ ಮೆಂತೆಕಾಳು ಬಾಯಿಗೆ ಕಹಿ ಆದರೂ ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ ಈಗ ಹಾಗಲಕಾಯಿನೂ ಅಷ್ಟು ಬಾಯಿಗೆ ಭಾಳ ಕಹಿ ತಿನ್ಬೇಕಾದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಲಾಭ ಅದಾವು ಬಾಯಿಗೆ ರುಚಿ ಕೊಡುವಂಥವು ನಮ್ಮ ಆರೋಗ್ಯನ ಹಾಳು ಮಾಡ್ತವೆ ಸೊ ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕಿಂತ ಏನು ಜಾಸ್ತಿ ಹುರ್ಕೊಳ್ಳೋದು ಬೇಡ ನೋಡಿರಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ನೀರಿನ ಅಂಶ ಎಲ್ಲ ಹೋಗೈತಿ ಕರಿಬೇ ಒಳಗಿಂದು ನೆಕ್ಸ್ಟು ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡೇನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೀ ಟೇಸ್ಟ್ ಬರ್ತೈತಿ ಎಕ್ಸ್ಟ್ರಾ ನಿಮಗೆ ಎಣ್ಣೆ ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಬೋದು ಡೈರೆಕ್ಟಾಗಿ ಹಂಗೆ ಡ್ರೈ ಆಗಿ ಒಣ ಮೆಣಸಿನ್ಕಾಯಿನ ಹುರ್ಕೋಬೋದು ನಿಮಗೆ ಖಾರ ಹೆಂಗೆ ಬೇಕಲ್ಲ ಅದಕ್ಕೆ ಅನುಗುಣವಾಗಿ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೋರಿ ನಾನು ಮೀಡಿಯಮ್ ಆಗಿ ಖಾರ ಇರಲಿ ಅಂಥೇಳಿ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡೇನಿ ನಿಮಗೆ ಇನ್ನೂ ಖಾರ್ ಖಾರವಾಗಿ ಬೇಕು ಅಂದರೆ ಇನ್ನೂ ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೋಬೋದು ರೀ ಯಾಕಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೊಂದೇನು ಖಾರ ಇರೋಂಗಿಲ್ಲ ಸೊ ನೋಡಿರಿ ಕಲರ್ ಚೇಂಜ್ ಆಗಿದೆ ಲೈಟಾಗಿ ಒಂದೆರಡು ನಿಮಿಷ ಸಾಕು ಎಣ್ಣೆ ಹಾಕಿ ಹುರ್ಕೊಂಬಿಟ್ರೆ ಅವಾಗಿಂದ ಆವಾಗ್ಲೇನೆ ಕಲರ್ ಚೇಂಜ್ ಆಗಿಬಿಡ್ತಾವ ಸೊ ಇಷ್ಟು ಹುರ್ಕೊಂಡ್ರೆ ಸಾಕು ಈ ಮೆಂತೆ ಚಟ್ನಿನ ಕೆಲವೊಂದು ಕಡೆ ಕೆಲವೊಂದು ಥರ ರೀ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ನಿಮಗೆ ತೋರಿಸ್ಕೊಟ್ಟೇನಿ ಸೊ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿರಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಈಗ ಹುರ್ಕೊಂಡಿರುವಂಥ ಎಲ್ಲ ಇಂಗ್ರಿಡಿಯೆಂಟ್ಸ್ನು ಒಂದು ಪ್ಲೇಟಿಗೆ ತೆಗೆದು ತನ್ಗಾಗ್ ಬಿಡಾತತಿ ಪೂರ್ತಿ ತನ್ಗಾಗಬೇಕು ರೀ ಈಗ ಎಲ್ಲ ಇಂಗ್ರಿಡಿಯೆಂಟ್ಸ್ ಕೂಡ ತನಗಾಗಿದ್ದಾವೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ ಅದಾದ್ಮೇಲೆ ಅದಾದಮೇಲೆ ನೆಕ್ಸ್ಟು ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ ಸೇರಿಸ್ಕೊಳತ್ತೈತಿ ರೀ ಕಾಳು ಕಹಿ ಇರ್ತಾವೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗ್ತತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೈತಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಚೆಂದಾಗೆ ತೊಳೆದು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೈತಿ ಈಗ ರುಬ್ಕೊಳಕ್ಕೆ ಸ್ವಲ್ಪೇ ಸ್ವಲ್ಪ ನೀರು ಸೇರ್ಸ್ಕೊಳತ್ತೈತಿ ಏನಾದರೂ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಸೇರಿಸ್ಕೋಬೋದು ಫಿಫ್ಟಿ ಪರ್ಸೆಂಟ್ ಈಗ ಪೂರ್ತಿಯಾಗಿ ಏನು ರುಬ್ಕೊಳ್ಳೋದು ಬೇಡ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ರುಬ್ಕೊಂಡು ಆಗೈತೆ ನೋಡ್ರಿ ಈಗ ಇಷ್ಟು ರುಬ್ಕೊಂಡಾದಮೇಲೆ ಮೇನ್ ಏನಪ್ಪ ಹಣ್ಣನ್ನು ಸೇರಿಸಿಲ್ಲ ಒಂದು ಹಿಡಿಯಷ್ಟು ಹಣ್ಣನ್ನು ಸೇರಿಸ್ಕೊಳತ್ತಿ ಯಾಕಂದ್ರೆ ಕಾಳು ಭಾಳ ಕಹಿ ಇರ್ತವೆ ನೋಡ್ರಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಈಗ ಪೇಸ್ಟ್ ಮಾಡ್ಕೊಂಡಿ ಹುಣಸೆ ಹಣ್ಣು ಸೇರಿಸ್ಕೊಂಡಾದಮೇಲೆ ಈ ರೀತಿ ಬಂದತಿ ಚಟ್ನಿ ಜಾಸ್ತಿ ಇದಕ್ಕಿಂತ ನೀರು ನೀರಾದ್ರೆ ಚಲೋ ಅನ್ಸಂಗಿಲ್ಲ ರೀ ಈ ಅಳತೆ ಒಳಗೆ ಇರಬೇಕು ಚಟ್ನಿ ನೋಡಿರಿ ಇಷ್ಟಿದ್ರೆ ಪರ್ಫೆಕ್ಟಾಗಿರ್ತತಿ ಇದಕ್ಕಿಂತ ಗಟ್ಟಿನೂ ಇರಬಾರ್ದು ಇದ್ಕಿಂತ ನೀರು ನೀರು ಇರಬಾರ್ದು ಈ ರೀತಿಯಾಗಿರುವಂಥ ಏರ್ ಟೈಟ್ ಕಂಟೈನರ್ ಒಳಗೆ ನೀವು ಹಾಕಿಟ್ಬಿಟ್ರೆ ಮೆಂತ್ಯ ಚಟ್ನಿನ ಆರಾಮಾಗಿ ತಿಂಗಳು ಗಂಟಲೆ ನೀವು ಯೂಸ್ ಮಾಡ್ಕೋಬೋದು ಡೈಲಿ ಒಂದೊಂದು ಚಮಚ ಬೇಕಾದಾಗ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಈಗ ನೋಡಿರಿ ಎಕ್ಸ್ಟ್ರಾ ಉಳ್ದಿರೋದನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೊಳತ್ತೇನೆ ಭಾಳಷ್ಟು ಹುಣಸೆ ಹಣ್ಣನ್ನು ಉಪಯೋಗಿಸಿ ಈ ಚಟ್ನಿನ ಮಾಡೈತಿ ಹಂಗಾಗಿ ಬೇಗ ಕೆಡಂಗಿಲ್ಲರಿ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಕಾಳಿನ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣುವಂತಹ ಬೆನ್ನು ನೋವಿಗೆ ಜೊತೆಗೆ ಹುಟ್ಟಿನ ಸಮಸ್ಯೆ ಇರೋರು ಕೂಡ ಪ್ರತಿನಿತ್ಯ ಈ ಕಾಳಿನ ಚಟ್ನಿ ಸೇವಿಸ್ತಾ ಬಂದ್ರೆ ಅದು ಕೂಡ ಸರಿ ಹೋಗ್ತತ್ರಿ ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ